ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಶ್ರೀ ಹೆಲ್ಪ್ಫುಲ್. ಸೊ ಗೈಸ್, ಮನೆಯಲ್ಲಿ ತಿಂತ 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 ಕೇವಲ 45 ದಿನದಲ್ಲಿ ನನ್ನ ಕ್ಲೈಂಟ್ 16 kg ತೂಕನ ಇಳಿಸ್ಕೊಂಡಿದ್ದಾರೆ. ಇದು ಹೇಗೆ ಸಾಧ್ಯ ಮೇಡಮ್? ತಿಂದರೆ ವೆಯ್ಟ್ ಹೇಗೆ ಕಡಿಮೆ ಆಗುತ್ತೆ ಅಂತೀರಾ? 100% ಕಡಿಮೆ ಆಗುತ್ತೆ. ನನ್ನ ಕ್ಲೈಂಟ್ ಹೇಗೆ ಇಳಿಸ್ಕೊಂಡ್ರು ಅಂತ ಅವ್ರ ಬಾಯಿಂದ ಫಸ್ಟ್ ಕೇಳ್ಕೊಂಬರೋಣ. ಅದಾದಮೇಲೆ ನೀವು ಕೂಡ ಮನೆಯಲ್ಲಿ ಹೇಗೆ ವೆಯ್ಟ್ ರಿಡ್ಯೂಸ್ ಮಾಡ್ಕೊಬೇಕು ಅಂತ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಗೈಸ್, ಕೇಳ್ಕೊಂಬರೋಣ. ಹಾಯ್ ಸುಜಾತಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಚೆನ್ನಾಗಿದ್ದೀರಾ? ಹಾ, ನಾನು ಕೂಡ ಚೆನ್ನಾಗಿದ್ದೀನಿ ಸುಜಾತಾ. ಸುಜಾತಾ, ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ವಾ? ಹೌದು ಮ್ಯಾಮ್. ಎಷ್ಟು ತೂಕ ಕಡಿಮೆ ಮಾಡ್ಕೊಂಡಿದ್ದೀರಪ್ಪ? 16 kg ಲಾಸ್ ಆಗಿದೆ ಮ್ಯಾಮ್. ಎಷ್ಟು ದಿನದಲ್ಲಿ 16 kg ಲಾಸ್ ಆಗಿದೆ? ಒಂದೂವರೆ ಮಂತ್ ಅಲ್ಲಿ 16 kg ಲಾಸ್ ಆಗಿದೆ. ವೆರಿ ಗುಡ್, ವೆರಿ ವೆರಿ ಗುಡ್. ಸೊ ಹೇಗ್ ಅನ್ನಿಸ್ತಾ ಇದೆ ಸುಜಾತಾ, ಇಷ್ಟು ವೆಯ್ಟ್ ರಿಡ್ಯೂಸ್ ಮಾಡ್ಕೊಂಡಿರೋದು? ತುಂಬಾ ಖುಷಿ ಆಗ್ತದೆ ಮ್ಯಾಮ್. ಅದ್ರಾಗ ನಮ್ದು PCOD ಪ್ರಾಬ್ಲಮ್ ಸಾಲ್ವ್ ಆಗಿದೆ ಮ್ಯಾಮ್, ಅದು ತುಂಬಾ ಖುಷಿ ಆಗಿದೆ ನಮ್ಗೆ. PCOD ಎಷ್ಟು ವರ್ಷದಿಂದ ಇತ್ತು ಸುಜಾತಾ? ನನಗೆ 10 ಇಯರ್ಸ್ ಇತ್ತು ಮ್ಯಾಮ್. ಆದ್ರೆ ಎಲ್ಲಿ ಹೋದ್ರು ಮೆಟ್ಫಾರಂ ಟ್ಯಾಬ್ಲೆಟ್ ಕೊಟ್ಟಿದ್ರು ಮ್ಯಾಮ್ ನನ್ಗೆ ಹಾಸ್ಪಿಟಲ್ ಹೋದ್ರೆ. ಓಕೆ. ಅವರು ಡಾಕ್ಟರ್ ಹೇಳ್ತಿದ್ರು ಮ್ಯಾಮ್, ನೀವು ಡಯಟ್ ಮಾಡ್ಬೇಕು, ಆಮೇಲೆ ತೂಕ ಇಳಿಸ್ಕೋಬೇಕು ಅಂತ ನನ್ಗೆಲ್ಲ ಹೇಳ್ತಿದ್ರು ಮ್ಯಾಮ್ ಅವರು. ನನಗೆ ಗೊತ್ತಾಗ್ತಿ ಹೆಂಗ ತಿಳಿಸ್ಕೋಬೇಕು ಎಲ್ಲ. ಒಂದು 4-5 kilometer ಗಟ್ಲೇನು ಹಿಂಗ್ ಗುಡ್ಡ ಏರಿ ಎಲ್ಲ ಇಳಿತಿದ್ದೆ ಮ್ಯಾಮ್ ನಾನು. ಓಕೆ. ಏನು 1 kg ಕೂಡ ನನ್ ಕಡಿಮೆ ಆಗಿಲ್ಲ ಮ್ಯಾಮ್. ಓಕೆ. ಆಮೇಲೆ ವಿಡಿಯೋ ಎಲ್ಲ ನೋಡ್ತಿದ್ದೆ ಮ್ಯಾಮ್ ಯಾವಾಗ್ಲೂ. ನಂಬಿಕೆಯಿಂದ ಅವ್ರ ಮೇಡಮ್ ಅವ್ರ ಕಡೆನೆ ತಗೊಂಡು ನೀವು ಅದೆಲ್ಲ ಪ್ಲಾನ್ ತಗೋರಿ, ಎಲ್ಲ ಒಳ್ಳೇದಾಗುತ್ತೆ ನಿಮ್ಗ, ಈ ಟ್ಯಾಬ್ಲೆಟ್ ಇಂದ ಆರಾಮ ಆಗೋದಿಲ್ಲ ಕೇಳಿದ್ರಿ ಮ್ಯಾಮ್ ಅವ್ರು ನಮ್ಗೆ. ಅಲ್ಪ, ನಿಮ್ಗೆ ನಮ್ಮ ಚಾನೆಲ್ ಹೇಗೆ ಪ್ರೆಸೆಂಟ್ ಆಯ್ತು, ನಿಮ್ಗೆ ನಮ್ಮ ಚಾನೆಲ್ ಹೇಗ್ ಗೊತ್ತಾಯ್ತು ಮ್ಯಾಮ್? ನಾ ಮೊದ್ಲು ಕೂಡ ಡಯಟ್ ಪ್ಲಾನ್ ತಗೊಂಡಿದ್ದೆ ಮ್ಯಾಮ್. ಫಸ್ಟ್ ತಗೊಂಡಿದ್ರ ಡಯಟ್ ಪ್ಲಾನ್? ಹಾ ಹೌದು ಮ್ಯಾಮ್, ಫಸ್ಟ್ ತಗೊಂಡಿದ್ದೆ ಮ್ಯಾಮ್ ನನಗೆ. ಆಮೇಲೆ ಒಂದ್ ಮಗು ಕೂಡ ಆಯ್ತು ಮ್ಯಾಮ್. ಓಕೆ ಓಕೆ. ಡಯಟ್ ಪ್ಲಾನ್ ತಗೊಂಡ್ಮೇಲೆ ಬೇಬಿ ಆಯ್ತಾ? ಹಾ ಹೌದು ಮ್ಯಾಮ್, ನನಗೆ ಅಬಾರ್ಷನ್ ಮಾಡೋದಿಲ್ಲ ಅಂತ ಹೇಳಿದ್ರು ಮ್ಯಾಮ್ ಅವರು. ಓಕೆ ಓಕೆ. ಆಮೇಲೆ ಇದೊಂದ್ ಪಾಪು ಹಾಕಿಂದ ಮತ್ ನಾ ಇದೆ ನಿಮ್ದು ರಿಟರ್ನ್ ಡಯಟ್ ಪ್ಲಾನ್ ತಗೊಂಡೆ ಮ್ಯಾಮ್. ಓಕೆ ಓಕೆ, ವೆರಿ ಗುಡ್, ವೆರಿ ಗುಡ್ ಅಪ್ಪ. ಸೊ ಇವಾಗ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ ಮ್ಯಾಮ್. ಅದ್ರ ನನಗೆ ಪಿರಿಯಡ್ ಸರಿ ಆಗ್ತಿದ್ಲ ಮ್ಯಾಮ್, ಒಟ್ಟು ಪಿರಿಯಡ್ ಆಗಿದ್ದೆ ನನಗೆ ನೆನಪೇ ಇದ್ದಿಲ್ಲ ಮ್ಯಾಮ್. 10 ಇಯರ್ಸ್ ಇಂದ 10 ಇಯರ್ಸ್ ಇಂದ ಪೀರಿಯಡ್ಸ್ ಆಗಿರ್ಲಿಲ್ವಪ್ಪ? ಆಗಿಲ್ಲ ಮ್ಯಾಮ್ ನನಗೆ, ಇವಾಗ 2 months ಆಗಿದೆ ಮ್ಯಾಮ್. ತುಂಬಾ ಚೆನ್ನಾಗಿ 3 days ಆಗ್ತೀನಿ ಮ್ಯಾಮ್ ಈಗ. ವೆರಿ ಗುಡ್, ವೆರಿ ಗುಡ್. ಹ್ಞೂ ಮ್ಯಾಮ್, ನಮ್ಮ ಮನೆಯಾಗ ಎಲ್ಲರೂ ಖುಷಿ ಆಗಿದ್ದಾರೆ ಮ್ಯಾಮ್. ಆಪರೇಷನ್ ಎಲ್ಲ ಮಾಡಿಸ್ಬೇಕು, ಗರ್ಭಕೋಶ ಎಲ್ಲ ತೆಗಿಸ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ರು ಮ್ಯಾಮ್ ಅವರು. ಓಕೆ ಓಕೆ. ನಾನು ಹಠ ಮಾಡಿ ನಮ್ಮ ಮೇಡಮ್ ಅವ್ರ ಡಯಟ್ ತಗೊಳ್ತೀನಿ, ಇಲ್ಲ ಅಂದ್ರೆ ನಾನು ಆಪರೇಷನ್ ಮಾಡ್ಕೊಳ್ಳೋದಿಲ್ಲ ಏನೂ ಇಲ್ಲ ಕೇಳಿ ಎಲ್ಲ ಹಠ ಹಿಡ್ಕೊಂಡು ಮಾಡಿದೀನಿ ಮ್ಯಾಮ್. ಎಷ್ಟು ಸತಾಯಿಸಿದ್ರು ಮ್ಯಾಮ್, 3 ತಿಂಗಳಗಟ್ಟಲೆ ಹೋಗೈತ್ರಿ ಅದು. ಓಕೆ. ನನಗ ಹೆಲ್ತ್ ಎಲ್ಲ ನಾರ್ಮಲ್ ಆಗಿದೆ ಮ್ಯಾಮ್. ಮೊದ್ಲೆಲ್ಲ ಸಿಟ್ಟು ಬರ್ತಿತ್ತು, ಆಮೇಲೆ ತಾಳ್ಮೆ ಶಕ್ತಿ ಇದ್ದಿಲ್ಲ ಮ್ಯಾಮ್ ನನ್ಗೆ. ಒಟ್ಟು ತಾಳ್ಮೆ ಏನಮ್ಮದ್ರು ಬರೀ ಸಿಟ್ ಸಿಟ್ ಮಾಡ್ಕೊಂಡು ಎಲ್ಲರನ್ನಾಗ ರೇಗಾಡ್ದು ಈ ತರ ಎಲ್ಲ ಮಾಡ್ತಿದ್ದೆ ಮ್ಯಾಮ್ ನಾನು. ಇವಾಗೆಲ್ಲ ಫುಲ್ ಕೂಲ್ ಆಗಿದೆ ಮ್ಯಾಮ್, ಮೈಂಡ್ ಎಲ್ಲ ತರ ಕೂಲ್ ಆಗಿದೆ ಮ್ಯಾಮ್ ಇವಾಗ. ಓಕೆ ಓಕೆ. ಇವಾಗ ಸ್ಟ್ರೆಸ್ ಎಲ್ಲಾನು ಕಡಿಮೆ ಆಗೋಗಿದೆ ನಾ ನಿಮ್ಗೆ? ಕಡಿಮೆ ಆಗಿದೆ ಮ್ಯಾಮ್, ಕಡಿಮೆ. ಫುಲ್ ಕೂಲ್ ಆಗಿ ಹ್ಯಾಪಿ ಆಗಿ ಮೈ ಎಲ್ಲ ಹಜರ್ ಹಜರ್ ಆಗಿದೆ ಮ್ಯಾಮ್ ಇವಾಗ. ಓಕೆ ಓಕೆ, ಗುಡ್ 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 ಗುಡ್. ಸೊ ಮತ್ತೆ ಇನ್ನೇನೇನ್ ಚೇಂಜಸ್ ಆಗಿದೆಪ್ಪ? ಅಸಿಡಿಟಿ ನಾರ್ಮಲ್ ಆಗಿದೆ ಮ್ಯಾಮ್ ನನ್ಗೆ, ಅದೊಂದು ತುಂಬಾ ಖುಷಿ ಆಗಿದೆ. ನನ್ಗೆಲ್ಲ ಮಿರಾಜ್ ಅಲ್ಲಿ ಹೇಳಿದ್ರು ಮ್ಯಾಮ್ ನಾನು ಇದು ಇನ್ನು ಆಪರೇಷನ್ ಆಗ್ಬೇಕು, ನಿಮ್ಗ ಎದೆಯಲ್ಲೆಲ್ಲ ಹೋಲ್ ಹಾಕ್ಬಿಡ್ತೇವಿ, ಆಮೇಲೆ ಅಸಿಡಿಟಿ ತುಂಬಾ ಆಗಿದೆ ಅಂತ ಹೇಳಿದ್ರು ಮ್ಯಾಮ್ ನಮ್ಗೆ. ಓಕೆ. ನಾವೆಲ್ಲ ನಿಮ್ ಇದ್ರಲ್ಲಿ ನಾವು ಮೇಡಮ್ ಹತ್ರ ತಗೊಳ್ತೀನಿ, ನಾನು ಆಪರೇಷನ್ ಏನೆಲ್ಲ ಹಠ ಮಾಡ್ಬಿಟ್ಟೆ ಮ್ಯಾಮ್ ನಮ್ಮ ಮನೆಗೆಲ್ಲ. ವೆರಿ ಗುಡ್, ವೆರಿ ಗುಡ್. ಮನೇಲೆಲ್ಲ ಏನ್ ಹೇಳ್ತಿದ್ದಾರೆ? ತುಂಬಾ ಖುಷಿ ಆಗಿದೆ ಮ್ಯಾಮ್, ಎಲ್ರು ಮೇಡಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತೇಳಿ ಇದು ಮಾಡ್ತಾರೆ. ಬಾರಿ ಒಳ್ಳೇದ್ ಮಾಡಿಯಪ್ಪ ನೀನು ಇದು ತಗೊಂಡು ಅಂತೇಳಿ ನಮ್ಮ ಯಜಮಾನ್ರು ಇವಾಗ ಖುಷಿ ಖುಷಿ ಆಗಿದ್ದಾರೆ ಮ್ಯಾಮ್. ಅವ್ರು ಖುಷಿ ಆಗಿದ್ರೆ ಮ್ಯಾಮ್, ಏನ್ ತುಂಬಾ ಒಳ್ಳೆ ಕೆಲ್ಸ ತಗೊಂಡು ಒಳ್ಳೆ ಕೆಲ್ಸ ಮಾಡಿದೀವಿ ಮ್ಯಾಮ್ ನಾವ್ ಇದು. ಓಕೆ ಓಕೆ. ನಾನು ಮೊದ್ಲಿಂದ ನಂಬಿಕೆ ಮ್ಯಾಮ್ ನಿಮ್ ಮೇಲೆ, ಮೊದ್ಲಿಂದ ನಂಬಿಕೆ ಐತ್ರಿ ನಮ್ಗೆ. ಓಕೆ. ನಾನು ಮೇಡಮ್ ಡಯಟ್ ಪ್ಲಾನ್ ತಗೋತೀನಿ, ನಾ ಇಲ್ಲಾಂದ್ರೆ ಯಾವ ಹಾಸ್ಪಿಟಲ್ ತೋರಿಸ್ಕೊಳ್ಳಲ್ಲ ಹಠ ಹಿಡಿದೆ ಮ್ಯಾಮ್. 1 month ಹಠ ಹಿಡಿದೆ ಅವ್ರ ಜೋಡಿ. ಓಕೆ. ಇಂದ ದುಡ್ಡು ಸೇವ್ ಮಾಡೋಣ, ಅವಾಗ ಖುಷಿ ಖುಷಿಯಾಗಿ ಮಾಡಿದೀನಿ ಮ್ಯಾಮ್. ಖುಷಿ ಖುಷಿಯಾಗಿ ಆರಾಮಾಗಿ ಎಲ್ಲ ತಿನ್ಕೊಂಡು
ಉಣ್ಕೊಂಡ್ ಮಾಡಿದ್ರಿ ಮ್ಯಾಮ್. ಓಕೆ 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 ಗುಡ್ ಸುಜಾತ. ಸುಜಾತ ಇವಾಗ ಹೆಲ್ತಿ ಆಗಿದ್ದೀನಿ, ಫಿಟ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ ನಿಮ್ಗೆ? ಹಾ ಮೇಡಮ್ ಹೌದು ಮ್ಯಾಮ್. ನಾನ್ ನಿಮ್ಗೆ ಹಾಸ್ಪಿಟಲ್ ಬೇಡವಾ? ಹಾಸ್ಪಿಟ್ಲೇ ಬೇಡವಾ ಮ್ಯಾಮ್. ನಾ ಸ್ಕ್ಯಾನಿಂಗ್ ಒಂದ್ ಮಾಡಿಸಿದೀನಿ ಮ್ಯಾಮ್ ಹಾಸ್ಪಿಟಲ್ ಒಳಗ. ಓಕೆ. ಅದರಿಂದ ಏನು ಟ್ಯಾಬ್ಲೆಟ್ ಎಲ್ಲ ತಗೋ ಅಂದ್ರು ಮ್ಯಾಮ್ ಅವ್ರ ಮೇಡಮ್ ಅವರು. ನಾ ಬೇಡ ಮ್ಯಾಮ್, ನಮ್ಗೆಲ್ಲ ಅವ್ರ ಕಡೆ ನಂಬಿಕೆ ಐತಿ, ನಾನು ಪದ್ಮಶ್ರೀ ಅದೇ ತಗೋತೀನಿ, ಡಯಟ್ ತಗೋತೀನಿ ಅಂತ ಹೇಳಿ ಬಂದೆ ಮ್ಯಾಮ್ ಅವ್ರಿಗೆ. ಅವ್ರಾದ್ರು ಮ್ಯಾಮ್ ಹೇಳಿದ್ರು ನಂದು ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಸುಜಾತ, ನೀನು ಬೀರ್ ತಿಂಗಳ ಬಂದೆ ನನ್ನ ಹತ್ರ ಭೇಟಿ ಆಗು, ನಾನಾದ್ರೂ ತಗೋತೀನಿ ಅಂತ ಹೇಳಿದ್ರು ಮ್ಯಾಮ್. ನಮ್ಗೆ ಬೇಕಾಗಕ್ಕಾಗಿಲ್ಲ ಮ್ಯಾಮ್, ಸ್ವಲ್ಪ ಬಿಜಿ ಇದೀವಿ. ಓಕೆ ಓಕೆ. ಡಾಕ್ಟರ್ ಕೂಡ ಡಯಟ್ ಪ್ಲಾನ್ ತಗೋತೀನಿ ಅಂತ ಹೇಳ್ಕೊಂಡು? ಹಾ ಹೇಳಿದಾರೆ ಮ್ಯಾಮ್, ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಮತ್ತೆ ಅವ್ರ ಅತ್ತೆಯರೆಲ್ಲ ಶುಗರ್ ಇದೆ ಮ್ಯಾಮ್ ಅವ್ರಿಗೆ. ಓಕೆ ಓಕೆ. ಅವರೆಲ್ಲ ಸ್ವಲ್ಪ ತಗೋತೀವಮ್ಮ, ನಾವು ನೀವು ಬಂದು ನಮ್ಗೆ ಸ್ವಲ್ಪ ಭೇಟಿ ಕೊಡಿ ಅಂತ ಹೇಳಿದಾರೆ ಮ್ಯಾಮ್. ಹೋಗ್ಬೇಕು ಮ್ಯಾಮ್, ನಮಗೆ ಸ್ವಲ್ಪ ಟೈಮ್ ಸಿಕ್ಕಿಲ್ಲ ಮ್ಯಾಮ್ ಇವಾಗ. ಓಕೆ ಓಕೆ ಗುಡ್ ಗುಡ್ ಸುಜಾತ, ಹೋಗಿ. ತುಂಬಾ ಖುಷಿ ಆಗಿದ್ದೀನಿ ಮ್ಯಾಮ್, ಎಷ್ಟು ನಾನು ಕೂಲ್ ಆಗಿ ಎಷ್ಟು ನೀಟ್ ಆಗಿ ಯಾವಾಗ್ಲೂ ಮಾತಾಡಿಲ್ಲ ಮ್ಯಾಮ್. ನಾನು ಮಾತಾಡಕ್ ಸುಜಾಕೆ ಬರ್ತಿದ್ದಿಲ್ಲ ಮ್ಯಾಮ್ ಮೊದ್ಲು. ಓಕೆ. ಆಮೇಲೆಲ್ಲ ನ್ಯಾಲ್ಗೆಲ್ಲ ಒಂಥರ ಇದು ಆಗ್ತಿತ್ತು ಮ್ಯಾಮ್, ದಪ್ಪ ದಪ್ಪ ಆಗೋದು ಒಂಥರ, ಈ ಪಾರ್ಸಿ ಇದು ಆಗುತ್ತಲ್ಲ ಮ್ಯಾಮ್ ಆ ಟೈಪ್ ಆಗ್ತಿತ್ತು ಮ್ಯಾಮ್ ಮೊದ್ಲು ನನ್ಗೆ. ಓಕೆ. ಅದೆಲ್ಲ ನಾರ್ಮಲ್ ಆಗಿದೆ ಮ್ಯಾಮ್, ಇವಾಗ ತುಂಬಾ ಖುಷಿಯಾಗಿ ಹಗುರಾಗಿ ಕೂಲ್ ಆಗಿ ಕೆಲಸ ಮಾಡ್ತೀನಿ ಮ್ಯಾಮ್ ಮನೆಯಾಗೆಲ್ಲರೂ. ವೆರಿ ಗುಡ್ ವೆರಿ ಗುಡ್ ಸುಜಾತ. ಸುಜಾತ ನಮ್ಮ ಚಾನೆಲ್ ಫಾಲೋ ಮಾಡೋ ವಿವರ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್ ನಾ ಹೇಳೋದಂದ್ರೆ ಎಲ್ಲರೂ ನಂಬಿಕೆ ಇಟ್ಕೋರಿ, ಯಾವಾಗ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಅಲ್ಲ ದೊಡ್ಡ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮ್ಯಾಮ್. ಹೌದು ಮ್ಯಾಮ್, ನಮ್ದಂತ್ರ ದೊಡ್ಡ ಕಿಶಿಯೋಡೆ ಅಂದ್ರೆ ನನಗ ದೊಡ್ಡ ಇದು ಆಗಿತ್ತು ಮ್ಯಾಮ್, ಇದು ಒಂಥರ ಚಾಲೆಂಜ್ ಆಗಿತ್ತು ಮ್ಯಾಮ್. ನನಗೆ ಟ್ಯಾಬ್ಲೆಟ್ ಎಲ್ಲ ತಗೊಂಡು ಈಗ ಊಟ ಮಾಡಿದ್ರೆ ಎಲ್ಲ ಒಂಥರ ಸುಸ್ತಾಗೋದು ಮ್ಯಾಮ್, ನನಗೆ ಊಟ ಮಾಡಿದ್ರೆ ಮುಂದೆ ನಡಕ್ಕೆ ಹಾಕಿದ್ಲು ಮ್ಯಾಮ್ ನನಗೆ. ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್, ನಿಮ್ಗೆ ಹೇಳಿದ ಎರಡ್ ಪ್ರಾಬ್ಲಮ್ ಮ್ಯಾಮ್, ನಮ್ಗೆ ತುಂಬಾ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಮ್ಯಾಮ್ ನಮ್ಗೆ. ಬಹಳ ಖುಷಿ ಆಗುತ್ತೆ ಮ್ಯಾಮ್, ಎಲ್ಲ ನನ್ಗೆಲ್ಲ ನಮ್ಮ ಮಮ್ಮಿ ಅದೆಲ್ಲ ನೋಡಿ ಎಷ್ಟೆಲ್ಲ ಚೆನ್ನಾಗಿ ಆಗಿವ, ಈಗ ಪಿಗ್ಮೆಂಟೇಷನ್ ಎಲ್ಲ ಹೋಗಿದೆ ಮ್ಯಾಮ್ ನನ್ಗೆ. ಪಿಗ್ಮೆಂಟೇಷನ್ ಕೂಡ ಕ್ಲಿಯರ್ ಆಗಿದ್ಯಾ? ಕ್ಲಿಯರ್ ಆಗಿದೆ ಮ್ಯಾಮ್, ನನ್ಗೆಲ್ಲ ಹೊಟ್ಟೆ ಬೊದ್ದು ಅದೆಲ್ಲ ಕ್ಲಿಯರ್ ಆಗಿದೆ ಮ್ಯಾಮ್. ನಮ್ ತಮ್ಮ ಕೂಡ ಇವತ್ತು ಬಂದು ಬಹಳ ಖುಷಿ ಆಗಿದ್ದಾರೆ ಮ್ಯಾಮ್ ಅವರು ನೋಡಿ. ಹೌದು ಮ್ಯಾಮ್, ನಾ ಎಲ್ಲ ಕೆಲಸ ಮಾಡೋದು, ನಾವೆಲ್ಲ ತೋಟದಲ್ಲಿ ಇರ್ತೇವೆ ಮ್ಯಾಮ್, ನಾವು ಒಂದ್ಸಲ ಬರ್ತೀವ್ರಿ ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಒಂಥರ ಏನು ಬಾಯ್ಸ್ ತರ ಕೆಲಸ ಮಾಡ್ತೀನಿ ಈಗ ಅಂತೇಳಿ ಅವ್ರು ಬಹಳ ಖುಷಿ ಆಗಿದ್ದಾರೆ ಮ್ಯಾಮ್ ಅವರು. ಓಕೆ ಓಕೆ ಗುಡ್ 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 ಸುಜಾತ. ಹೌದು ಮ್ಯಾಮ್, ನಮ್ಮ ಮಮ್ಮಿಗೆ ಕೈ ಒಂದ್ಸಲ ಫ್ಯಾಕ್ಚರ್ ಆಗಿದೆ ಮ್ಯಾಮ್ ಅವ್ರಿಗೆ, ಅವ್ರು ಕೂಡ ನಾನು ಒಂದ್ ಮಂತ್ ತಗೋಬೇಕಮ್ಮ, ನಾನು ಮಾಡಕ್ಕ ಅಂದ್ರೆ ಎಕ್ಸಸೈಸ್ ಅದು ಮಾಡಕ್ ಆಗಲ್ಲ ಅಂತ ಹೇಳ ಅಂತಿದ್ದಾರೆ ಮ್ಯಾಮ್ ಅವರು. ಓಕೆ. ನಾನು ಇಲ್ಲಮ್ಮ, ನಿಮ್ ಹೆಲ್ತ್ ಪ್ರಕಾರ ಅವ್ರು ಹೇಳ್ಕೊಡ್ತಾರ, ನೀನ್ ಆರಾಮಾಗಿ ಡಯಟ್ ಅಟ್ ಮಾಡ್ಕೊಂತ ಹೋಗಂತ ಹೇಳಿ ಮ್ಯಾಮ್, ಅವರು ತಗೋತಿರ್ಬೋದು ನಮ್ ಸದ್ಯದಲ್ಲೇ. ಓಕೆ, 100% ಅಮ್ಮನೂ ತಗೊಳ್ಳಿ, ನಿಮ್ಮನ್ನ ಟ್ರೀಟ್ ಮಾಡಿ ಡಾಕ್ಟರ್ ಕೂಡ ತಗೊಳ್ಳಿ, ಎಲ್ರು ಹೆಲ್ತಿ ಆಗಿರ್ಲಿ. ಓಕೆನಾ? ತುಂಬಾ ಹೆಲ್ತಿ ಆಗಿದೆ ಮ್ಯಾಮ್, ನನ್ಗಂತೂ ನಿಮ್ ಮೇಲೆ ನಂಬಿಕೆ ಮ್ಯಾಮ್. ನನ್ಗೆ ಹಾಸ್ಪಿಟಲ್ಕ ನಾ ಹೋಗೇ ಇಲ್ಲ ಮ್ಯಾಮ್, ನಾನು ಎಲ್ಲ ಸ್ಕ್ಯಾನಿಂಗ್ ಕೂಡ ಮಾಡ್ಸ್ಕೊಳಕ್ ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟಿನಿ ಮ್ಯಾಮ್. ಸ್ಕ್ಯಾನಿಂಗ್ ಒಂದ್ ರಿಪೋರ್ಟ್ ತಗೊಂಬಂದು ನಿಮ್ಗೆ ಹಾಕೋಸ್ಕರ ಸ್ಕ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಮ್ಯಾಮ್ ನಾನು. ಎಲ್ಲ ನಾರ್ಮಲ್ ಮ್ಯಾಮ್, ನಾನು ಒಂದ್ ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ ಮ್ಯಾಮ್ ನಾನು. ಓಕೆ. ಆಮೇಲೆ ಬಿ ಪಿ ಹೆಚ್ಚು ಕಮ್ಮಿ ಆಗ್ತಿತ್ತು ಮ್ಯಾಮ್ ನನ್ಗೆ, ಅದೆಲ್ಲ ನಾರ್ಮಲ್ ಆಗಿ ಖುಷಿ ಖುಷಿಯಾಗಿದೆ ಮ್ಯಾಮ್. ಇವಾಗೆಲ್ಲ ನೋಡಿದ್ರೆಲ್ಲ ಖುಷಿಯಾಗಿ ನೀನ್ ಎಷ್ಟು ಸಣ್ಣ ಆಗಿದೀಯಾ ಅಂತ ಹೇಳಿ ಎಲ್ಲರೂ ಖುಷಿ ಪಡ್ತೀವಿ. ಇವಾಗ ಫಿಟ್ ಆಗಿದೀವಿ ಮ್ಯಾಮ್, ಸಣ್ಣ ಆಗೋಕ್ಕಿಂತ ಮೊದಲು ನಾವು ಆರೋಗ್ಯವಾಗಿದೀವಿ ಮ್ಯಾಮ್. ಹೆಲ್ತ್ ಇದು ತಗೊಂಡ್ರಿ, ಡಯಟ್ ತಗೊಂಡು ಎಲ್ಲರೂ ಕೂಡ ತಗೋಬಹುದು ಮ್ಯಾಮ್, ಇದೊಂದು ತುಂಬಾ ಖುಷಿ ಅಂತ ವಿಷಯ, ಎಲ್ಲರೂ ಆರಾಮಾಗಿರ್ಬೋದು ಮ್ಯಾಮ್ ಇದು ತಗೊಂಡು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್ ಸುಜಾತ. ಥ್ಯಾಂಕ್ ಯು, ಬಾಯ್ ಬಾಯ್. ಕೇಳ್ಕೊಂಡ್ ಬಂದ್ವಿ ಅಲ್ವಾ ಗೈಸ್, ಎಷ್ಟೋ ವರ್ಷಗಳಿಂದ ಇದ್ದಿದ್ದ ಪಿ ಸಿ ಓ ಡಿ ಪ್ರಾಬ್ಲಮ್ 10 ವರ್ಷಗಳಿಂದ ಪೀರಿಯಡ್ಸೇ ಆಗಿರಲಿಲ್ಲ, ಆದರೆ ಡಯಟ್ ಮಾಡಿ ಒಂದೇ ತಿಂಗಳಲ್ಲಿ ಪೀರಿಯಡ್ಸ್ ಬಂದಿದೆ. ಎಂಥ ಅಮೇಝಿಂಗ್ ರಿಸಲ್ಟ್ ಅಲ್ವಾ. ಎಷ್ಟು ಹಾಸ್ಪಿಟಲ್ಸಿಗೆ ತೋರಿಸಿದ್ರು ಕೂಡ ಸರಿ ಹೋಗದೇ ಇರೋ ಪ್ರಾಬ್ಲಮ್ ಡಯಟಿಂದ ಸರಿ ಹೋಗಿದೆ. ಡಯಟ್ ಅಂದರೆ ಏನು ಮೇಡಮ್, ಊಟ ಬಿಟ್ಬಿಡೋದು ಅಂತೀರಾ? 100% ತಪ್ಪು. ನಮ್ಮ ದೇಹಕ್ಕೆ ಏನೆಲ್ಲ ಪೋಷಕಾಂಶಗಳು ಬೇಕು ಅಂತ ತಿಳ್ಕೊಂಡು ನಾವು ತಿನ್ನೋದನ್ನು ಡಯಟ್ ಅಂತ ಹೇಳ್ತೀವಿ. ಊಟ ಬಿಟ್ಬಿಡೋದು, ಸುಸ್ತಾಗೋದು ಈ ಥರ ಯಾವುದೂ ಇಲ್ಲದೆ ಹೊಟ್ಟೆ ತುಂಬ ಟೈಮ್ ಟು ಟೈಮ್ ಖುಷಿ ಖುಷಿಯಾಗಿ ತಿನ್ಕೊಂಡು ನೀವು
ನನ್ನ ಕ್ಲೈಂಟ್ಸ್ ಇಷ್ಟು ರಿಸಲ್ಟ್ ಪಡ್ಕೊಂಡಿದ್ದಾರೆ, ನೀವು ಕೂಡ ಅಷ್ಟೇ. ಈವನ್ ಥೈರಾಯ್ಡ್ ಆಗಿರಬಹುದು, ಪಿ ಸಿ ಓ ಡಿ ಆಗಿರಬಹುದು, ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗಿರಬಹುದು, ಹಾಗೆ ಫೈಬ್ರಿಡ್ಸ್ ಆಗಿರಬಹುದು, ಹಾಗೆ ಥೈರಾಯ್ಡ್ ಆಗಿರಬಹುದು, ಶುಗರ್ ಆಗಿರ್ಬೋದು, ಬಿ ಪಿ ಆಗಿರ್ಬೋದು, ಇದೆಲ್ಲನೂ ನೀವು ಕೇವಲ 30 ಡೇಸಲ್ಲಿ ನಾರ್ಮಲ್ ರಿಪೋರ್ಟ್ನ ಪಡ್ಕೊಳ್ತೀರ. ಅದರ ಜೊತೆ 4-10 ಕೆಜಿ ತೂಕನ ಜಸ್ಟ್ 30 ದಿನದಲ್ಲಿ ಕಡಿಮೆ ಮಾಡ್ಕೊಳ್ತೀರ, ವಿಥೌಟ್ ಜಿಮ್, ವಿಥೌಟ್ ಕ್ಯಾಪ್ಸಲ್ಸ್, ವಿಥೌಟ್ ಪೌಡರ್ಸ್, ವಿಥೌಟ್ ಪ್ರಾಡಕ್ಟ್ಸ್. ಇಷ್ಟೆಲ್ಲ ಸಾಧ್ಯ ಓನ್ಲಿ ನಮ್ಮ ಡಯಟ್ ಪ್ಲಾನ್ಸಿಂದ. ನೀವು ಹೇಗೆ ಇದನ್ನು ಪಡ್ಕೊಬೇಕು, ನೀವು ಹೇಗೆ ಮಾಡಬೇಕು, ನೀವು ಹೇಗೆ ಹೆಲ್ತಿ ಆಗಬೇಕು ಅಂತ ಎಲ್ರಿಗೂ ಕ್ವಶನ್ ಇರುತ್ತೆ ಅಲ್ವಾ? ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡಯಟ್ ಪ್ಲಾನ್ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ನೀವು ಇಲ್ಲಿವರೆಗೂ ನೋಡಿರೋದ್ರಲ್ಲಿ ಎಲ್ಲ ನಮ್ಮ ಕ್ಲೈಂಟ್ಸು ಸ್ಕಿನ್ನಲ್ಲಾಗಿರ್ಬಹುದು, ಬಾಡಿಲಾಗಿರ್ಬೋದು, ಹೊಟ್ಟೆ ಸುತ್ತಲ್ತಲ್ಲಾಗಿರ್ಬೋದು, ಎಷ್ಟೆಲ್ಲ ಟ್ರಾನ್ಸ್ಫಾರ್ಮೇಷನ್ ಪಡ್ಕೊಂಡಿದ್ದಾರೆ ನೀವೇ ನೋಡ್ಕೊಂಡು ಬಂದಿದ್ದೀರಾ. ಸೊ ನೀವು ಕೂಡ ಅಷ್ಟೇ ಹೆಲ್ತಿಯಾಗಿ ಆರೋಗ್ಯಕರ ಜೀವನ ಶೈಲಿನ ಎಂಜಾಯ್ ಮಾಡಬಹುದು. ಇರ್ತೀರಾ ಅಷ್ಟು ಫಿಟ್ ಅಂಡ್ ಹೆಲ್ತಿಯಾಗಿ ಇರ್ತೀರಾ. ಸ್ಕಿನ್ ಕ್ವಾಲಿಟಿ ಆಗಿರ್ಬೋದು, ಹೇರ್ ಕ್ವಾಲಿಟಿ ಆಗಿರಬಹುದು, ಹಾಗೆ ಬಾಡಿ ಫಿಟ್ನೆಸ್ ಆಗಿರಬಹುದು, ಇದೆಲ್ಲನೂ ನಿಮಗೆ ನಮ್ಮ ಡಯಟ್ ಪ್ಲಾನ್ ಇಂದ ಪಡ್ಕೊಬಹುದು. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ. ನ್ಯಾಚುರಲ್ ಆಗಿ ಹೆಲ್ತಿಯಾಗಿ ತಿಂತ ತಿಂತ ಫಿಟ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್, ಲವ್ ಯು ಆಲ್, ಬಾಯ್.